ನಮಸ್ಕಾರ ವೀಕ್ಷಕರೇ, ಎಸ್ಡಿಎಂ ಹೀರೋಸ್ ಸಂದರ್ಶನ ಸರಣಿಗೆ ಸ್ವಾಗತ. ನಾನು ಅನೂಪ್. ಕಲೆಗೆ ಕೇವಲ ಆಸಕ್ತಿ ಇದ್ದರೆ ಸಾಲದು, ಅದಕ್ಕೆ ತಕ್ಕ ಪರಿಶ್ರಮ ಮತ್ತು ಸಮಯ ಹೊಂದಾಣಿಕೆ ಬೇಕು. ಇದಕ್ಕೆ ಸೂಕ್ತ ಉದಾಹರಣೆ ನಮ್ಮ ಎಸ್ಡಿಎಂ ಕಾಲೇಜಿನ ತಾಂತ್ರಿಕ ವಿಭಾಗ ಉದ್ಯೋಗಿಯಾಗಿರುವ ನಮ್ಮ ಸುರೇಂದ್ರ ಜೈನ್ ನಾರವಿ. ನಮಸ್ತೆ ಸರ್. ನಮಸ್ತೆ ಸರ್. ಮೊದಲನೆಯದಾಗಿ ನಿಮ್ಮ ಕಲೆ ಸಾಹಿತ್ಯ ಛಾಯಾಗ್ರಹಣ ಎಲ್ಲ ಹೇಗೆ ಶುರುವಾಯಿತು, ಅಂದರೆ ಯಾವ ಥರ ಪ್ರಾರಂಭ ಆಯಿತು ನಿಮ್ಮ ಜೀವನದಲ್ಲಿ? ನನಗೆ ಪ್ರೈಮರಿ ಕಲಿಯುವಾಗಲೇ ಈ ರಂಗಭೂಮಿಯ ಕಡೆ ಆಸಕ್ತಿ ಇತ್ತು. ನಾನು 5ನೇ ತರಗತಿಯಲ್ಲಿ ಕಲಿಯುವಾಗಲೇ ನಾನು ಈ ನಾಟಕ ಮತ್ತು ಪ್ರಾಸನಗಳಲ್ಲಿ ಅಭಿನಯಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಆನಂತರ ನಾನು ಹೈಸ್ಕೂಲಲ್ಲಿ ಕಲಿಯುವಾಗ 8ನೇ ತರಗತಿಯಲ್ಲಿ ಒಂದ್ಸಲ ತಾಲೂಕು ಮಟ್ಟದ ಪ್ರಾಸನ ಸ್ಪರ್ಧೆ ಇತ್ತು. ಆಗ ನಮ್ಮ ಎಚ್ ಎಂ ಆಗಿರುವ ಸಿಸ್ಟರ್ ಆಲಿವ್ ಅಂತ ಅವರು ನನಗೆ ನೀನೇ ಒಂದು ರಚಿಸಿ ಒಂದು ಸ್ಕ್ರಿಪ್ಟ್ ಮಾಡು ಅಂತ ಹೇಳಿದರು. ಹಾಗೆ ನಾನೊಂದು ರಚಿಸಿ ಒಂದು ಸ್ಕ್ರಿಪ್ಟಲ್ಲಿ ಪ್ರದರ್ಶನ ಮಾಡಿದೆ. ಅದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂತು. ಅವತ್ತಿನಿಂದ ನನಗೆ ರಂಗಭೂಮಿಯ ಮೇಲೆ ಹೆಚ್ಚು ಆಸಕ್ತಿ ಬಂತು. ಆಗ ಎಚ್ ಎಂ ಹೇಳಿದರು, ನೀನು ಇನ್ನೂ ಬರೀ, ನಿನಗೆ ಏನೋ ಇದರಿಂದ ತುಂಬ ನೀನು ಪ್ರಸಿದ್ಧಿ ಆಗ್ತಿ, ಬಿಡಬೇಡ ಅಂತ ಹೇಳಿದರು. ಅವತ್ತಿನಿಂದ ಈ ನಾಟಕ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಒಂದು 60 ಪ್ರಾಸನ, ಒಂದು 7 ನಾಟಕ, ಒಂದು 8 ಕಿರುನಾಟಕ, ಒಂದು 5 ರೂಪಕಗಳನ್ನು ರಚಿಸಿ ನಿರ್ದೇಶನ ಮಾಡಿ ಅಭಿನಯ ಮಾಡಿದ್ದೇನೆ. ಹಾಗೆ ಅಲ್ಲಿ ಊರಿನಲ್ಲೆಲ್ಲ ಜಾತ್ರಾ ಸಂದರ್ಭದಲ್ಲೆಲ್ಲ ನಾನು ನಾಟಕಗಳನ್ನು ಪ್ರದರ್ಶನ ಮಾಡ್ತಿದ್ದೆ. ಮತ್ತು ನಾನು ಒಂದು ನಾಟಕ ಒಂದೇ ಪ್ರದರ್ಶನ ಮಾಡುವುದು, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್. ಹಾಗೆ ನಾನು ರಂಗಭೂಮಿಯ ಕಡೆ ಹೆಚ್ಚು ನನಗೆ ಆಸಕ್ತಿ. ಸರ್, ನಿಮ್ಮ ಜೀವನದಲ್ಲಿ ರಂಗಭೂಮಿ ಯಾವ ರೀತಿಯಲ್ಲಿ ಪರಿಣಾಮ ಬೀರಿದೆ? ರಂಗಭೂಮಿ, ನಾವು 15 ವರ್ಷದ ಹಿಂದೆ ನಮಗೆ ನಮ್ಮ ಪ್ರತಿಭೆ ಇದ್ರೆ ಅದು ರಂಗವೇದಿಕೆ ಮೂಲಕವೇ ಜನರಿಗೆ ತಲುಪಿತ್ತು. ಆಗ ಸೋಷಿಯಲ್ ಮೀಡಿಯಲ್ಲಿ ಆ ಸಂದರ್ಭದಲ್ಲಿ ನಾವು ನಾಟಕಗಳನ್ನೆಲ್ಲ ಮಾಡಿದರೆ ಅಥವಾ ಯಾವುದೇ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿದರೆ ಮಾತ್ರ ನಮ್ಮ ಪ್ರತಿಭೆ ಗೊತ್ತಾಗುತ್ತೆ. ಇಲ್ಲದಿದ್ದರೆ ನಮ್ಮ ಪ್ರತಿಭೆ ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗೆ ಆ ಸಂದರ್ಭದಲ್ಲಿ ನಮಗೆ ನಾಟಕಗಳ ಮೂಲಕವೇ ನಮ್ಮ ಹೆಸರು ಹೆಚ್ಚಿನವರಿಗೆ ಪರಿಚಯ ಆಗುತ್ತೆ. ಹಾಗೆ ರಂಗಭೂಮಿ ನನ್ನ ಒಂದು ನನಗೆಲ್ಲ ಇಲ್ಲಿಯ ತನಕ ಬರಲಿಕ್ಕೆ ಅದೊಂದು ಮೂಲ. ಆದ್ದರಿಂದ ರಂಗಭೂಮಿ ಎಲ್ಲ ಕ್ಷೇತ್ರಗಳಿಗಿಂತ ನನಗೆ ಹೆಚ್ಚು ಒಂದು ಅಭಿಮಾನ ಇರುವ ಕ್ಷೇತ್ರ. ಯಾಕೆಂದರೆ ಅಲ್ಲಿ ತುಂಬ ಶ್ರಮ ಇರ್ತದೆ. ಮತ್ತು ನಾವು ಒಂದು ನಾಟಕ ಮಾಡುವುದಾದರೆ ಒಂದು 15 ದಿನ ಪ್ರ್ಯಾಕ್ಟೀಸ್ ಮಾಡಬೇಕು. ಮತ್ತು ಅಲ್ಲಿ ಪ್ರತಿಯೊಬ್ಬ ಕಲಾವಿದನು ಕರೆಕ್ಟ್ ಆ್ಯಕ್ಟ್ ಮಾಡಿದರೆ ಮಾತ್ರ ಅಲ್ಲಿ ನಿರ್ದೇಶಕ ಹೆಸರು ಉಳಿತದೆ. ಆದ್ದರಿಂದ ರಂಗಭೂಮಿ ನನಗೆ ತುಂಬ ಇಷ್ಟಪಟ್ಟಿದೆ. ಸರ್, ನಿಮ್ಮ ಮೊದಲ ಪ್ರೊಡಕ್ಷನ್ ವೀಡಿಯೋಗೆ ಜನರು ಹೇಗೆ ಪ್ರತಿಕ್ರಿಯೆ ನೀಡಿದರು? ನಾನು ರಂಗಭೂಮಿ ಬಿಟ್ಟು ಈ ವಿಡಿಯೋ ಕಡೆ ಪ್ರಾರಂಭ ಮಾಡಿದ್ದು SDM ಕಾಲೇಜಿಗೆ ನಾನು ಉದ್ಯೋಗಕ್ಕೆ ಸೇರಿದ ಮೇಲೆ. ನಾನು 2008 SDM ಕಾಲೇಜಿಗೆ ತಾಂತ್ರಿಕ ನಿರ್ವಾಹಕನಾಗಿ ಕೆಲಸಕ್ಕೆ ಸೇರಿದೆ. ಇಲ್ಲಿ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ಸಾಕ್ಷ್ಯಚಿತ್ರ ಕಿರುಚಿತ್ರಗಳನ್ನು ತುಂಬ ಮಾಡುವುದನ್ನು ನೋಡಿ ನನಗೆ ಏನಾದರೂ ಒಂದು ಸಾಕ್ಷ್ಯಚಿತ್ರ ಮಾಡಬೇಕಂತ ಒಂದು ಆಸೆ ಆಯಿತು. ಹಾಗೆ ನನಗೆ ಪತ್ರಿಕೋದ್ಯಮ ವಿಭಾಗದ ಆಶ್ರಯದಲ್ಲಿ ಭಾಸ್ಕರ್ ರೆಡ್ಡಿಯವರ ಒಂದು ಪ್ರೋತ್ಸಾಹದಿಂದ ನಾನೊಂದು ಅನ್ನದಾತ ಅಂತ ಸಾಕ್ಷ್ಯಚಿತ್ರ ಮಾಡಿದೆ. ಇದು ತುಳುನಾಡಿನ ವ್ಯವಸಾಯದ ಬಗ್ಗೆ. ಅದರಲ್ಲಿ 3 ಬೆಳೆ ಆಗುತ್ತೆ, ಸುಗ್ಗಿ, ಎಣ್ಣೆಲು, ಕೊಳಕ್ಕೆ. ಈ 3 ಬೆಳೆಯ ಸಂಪೂರ್ಣ ಚಿತ್ರಣ ಮಾಡಿ ನಾನು ಆ ಅನ್ನದಾತ ಅಂತ ಸಾಕ್ಷ್ಯಚಿತ್ರ ಮಾಡಿದೆ. ಇದು ತುಂಬ ಪಾಪ್ಯುಲರ್ ಆಗಿದೆ. ಯಾಕೆಂದರೆ ಇದನ್ನು ಸಿಟಿಗಳಲ್ಲಿ ಎಲ್ಲ ತುಂಬ ಮಕ್ಕಳಿಗೆ ಯುವಜನಾಂಗಕ್ಕೆ ತೋರಿಸ್ತಾರೆ. ಅಂದರೆ ಅಲ್ಲಿ ಅಕ್ಕಿ ಆಗುವುದಾದರೆ ಎಷ್ಟು ಶ್ರಮ ಇದೆ, ಮತ್ತು ಕೃಷಿ ಉಳಿಸಿ ಬೆಳೆಸಬೇಕು ಎನ್ನುವ ದೃಷ್ಟಿಯಿಂದ ಮಾಡಿರುವಂಥದ್ದು. ಇದನ್ನು ಕೃಷಿ ಇಲಾಖೆಯಲ್ಲಿ ಕೂಡ ತೆಗೊಂಡಿದ್ದಾರೆ, ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಇದು ತುಂಬ ಪಾಪ್ಯುಲರ್ ಆಗಿದೆ. ಇದು ತುಂಬ ನನಗೆ ಸಂತಸದಲ್ಲಿ. ಸರ್, ಇಷ್ಟು ವರ್ಷದಲ್ಲಿ ಎಷ್ಟು ಲೇಖನ ಬರ್ತಿದ್ದೀರಿ, ಮತ್ತು ಅಂದರೆ ಯಾವ ರೀತಿಯಲ್ಲಿ ಬರ್ತಿದ್ದೀರಿ? ಲೇಖನದ ಬಗ್ಗೆ ಹೇಳೋದಾದರೆ ನಾನು ಲೇಖನ ಬರೆದಿರೋದು 1-2 ವರ್ಷ ಮಾತ್ರ. ನಾನು ಇಲ್ಲಿ SDM ಕಾಲೇಜಿಗೆ ಜಾಬ್ಗೆ ಸೇರಿದ ಮೇಲೆ ನನ್ನ ಪ್ರತಿಭೆಯ ಬಗ್ಗೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಒಂದು 4-5 ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ಲೇಖನ ಬರೆದಿದ್ದಾರೆ. ಆ ನಂತರ ನನ್ನ ಸ್ವಲ್ಪ ಪ್ರತಿಭೆಗೆ ವೇದಿಕೆ ಸಿಕ್ಕಿತು, ಮತ್ತು ಪ್ರಚಾರವಾಯಿತು. ನನ್ನ ಹೆಸರು ಸ್ವಲ್ಪ ಹೆಚ್ಚಿನವರಿಗೆ ಗೊತ್ತಾಯಿತು. ಯಾಕೆಂದರೆ ಯಾವುದೇ ಪ್ರತಿಭೆ ಬೆಳೆಯಬೇಕಾದರೆ ಅದಕ್ಕೆ ಪ್ರಚಾರ ಬೇಕು ಮತ್ತು ಪ್ರೋತ್ಸಾಹ ಬೇಕು. ಅದು ನನಗೆ ಇಲ್ಲಿ ಸಿಕ್ಕಿದೆ. ಆಗ ನನಗೆ ಅನಿಸಿತು, ನಾನೊಬ್ಬ ತೆರೆಮರೆಯಲ್ಲಿದ್ದ, ನನ್ನಾಗಿ ಎಷ್ಟೋ ಜನ ತೆರೆಮರೆಯಲ್ಲಿರ್ತಾರೆ, ಅವರ ಬಗ್ಗೆಯೂ ನಾನೊಂದು ಬರೆದ್ರೆ ಹೇಗೆ, ಅವರನ್ನು ಸ್ವಲ್ಪ ಅವರ ಪ್ರತಿಭೆ ಬೆಳಕಿಗೆ ತರುವ ಎನ್ನುವ ದೃಷ್ಟಿಯಿಂದ. ಮತ್ತೆ ನಾನು ಕೃಷಿ ಕುಟುಂಬದಿಂದ ಬಂದವ, ಕೃಷಿಯಲ್ಲಿ ಎಷ್ಟು ಕಷ್ಟವಿದೆ ಎಲ್ಲ ನನಗೆ ಅನುಭವ ಇದೆ. ನನ್ನ ಅಜ್ಜನ ಕಾಲದಿಂದಲೂ ನಾವು ಕೃಷಿ ಕುಟುಂಬದಿಂದ ಬಂದವರು. ಹಾಗೆ ಕೃಷಿಯ ಬಗ್ಗೆ ಮತ್ತು ಸಾಧಕರ ಬಗ್ಗೆ, ಪ್ರತಿಭೆಯ ಬಗ್ಗೆ,
ಮತ್ತು ಯುವ ಜನಾಂಗಕ್ಕೆ ಬೇಕಾದ ಸಂದೇಶವನ್ನು ಕೊಡುವ ವಿಷಯಗಳನ್ನು ಆಯ್ದುಕೊಂಡು ಒಂದು 2 ವರ್ಷದಲ್ಲಿ 120 ಹೆಚ್ಚು ಲೇಖನ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಸರ್, ನೀವು SDM ಕಾಲೇಜಲ್ಲಿ ಈಗ ಉದ್ಯೋಗಿಯಾಗಿಕೊಂಡು ಅಂದರೆ ಚಟುವಟಿಕೆಯಲ್ಲಿ ಯಾವ ಥರ ಸಮಯನೆಲ್ಲ ಹೊಂದಾಣಿಕೆ ಮಾಡ್ತೀರಿ? ನಾನು ನನಗೆ ಪ್ರತಿಭೆ ವಿಷಯದಲ್ಲಿ ನಾನು ಯಾವುದು ಮಾಡುವುದಿದ್ದರು ನಾನು ರಜಾ ದಿನಗಳಲ್ಲಿ ಮಾಡುವುದು. ಮತ್ತು ನಾನಿಲ್ಲಿ ಕೆಲಸದ ಹೊತ್ತಿನಲ್ಲಿ ನಾನು ನನ್ನ ಪ್ರತಿಭೆ ಯಾವುದನ್ನು ನಾನು ಮಾಡುವುದಿಲ್ಲ. ಮತ್ತು ನನಗೆ ಕೊಟ್ಟಿರುವ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತೇನೆ. ನನ್ನ ಪ್ರತಿಭೆಯಿಂದ ಕೆಲಸಕ್ಕೆ ತೊಂದರೆ ಆಗಬಾರ್ದು, ಕೆಲಸದಿಂದ ನನ್ನ ಪ್ರತಿಭೆಗೆ ತೊಂದರೆ ಆಗಬಾರ್ದು. ಆಗ ನನ್ನ ಪ್ರತಿಭೆಯನ್ನು ನಿಲ್ಲಿಸುವುದಿಲ್ಲ. ಅದು ಇಲ್ಲಿ ಹೆಚ್ಚಿನವರಿಗೆ ಗೊತ್ತುಂಟು. ನಾವು ನಮ್ಮ ರಜೆ ದಿನಗಳಲ್ಲಿ ಈ ಕಲಾಕ್ಷೇತ್ರ ಸಾಹಿತ್ಯ ಕ್ಷೇತ್ರವನ್ನು ಮುಂದುವರಿಸಿದ್ದೇನೆ. ಸರ್, ನಿಮಗೆ SDM ಕಾಲೇಜಿನಲ್ಲಿ ಯಾವ ರೀತಿ ಸಹಕಾರ ಎಲ್ಲ ನೀಡಿದ್ದಾರೆ? ನನ್ನ ಸಾಧನೆಗೆ ಬೆನ್ನೆಲುಬಾಗಿರುವುದು SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ಮತ್ತು ಭಾಸ್ಕರ್ ರೆಡ್ಡಿ ಅವರ ಸಪೋರ್ಟ್, ಮತ್ತು ಪತ್ರಿಕೋದ್ಯಮ ವಿಭಾಗದ ಎಲ್ಲ ಸ್ಟಾಫ್ ಮತ್ತು ಸ್ಟೂಡೆಂಟ್ ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಪ್ರಥಮ ವಿಡಿಯೋದಿಂದಲೂ ನನಗೆ ಮಾಧವಳ್ಳ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನಗೆ ಅನ್ನದಾತ ಸಾಕ್ಷ್ಯಚಿತ್ರ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಮತ್ತು ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿರೋರು ಡಾಕ್ಟರ್ BS ವರ್ಮ ಸರ್. ಅವರ ನಂತರ ಬಂದ ಎಲ್ಲ ಪ್ರಾಂಶುಪಾಲರು ಕೂಡ ನನ್ನ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಾರೆ. ಈಗಿನ ಕಾರ್ಯದರ್ಶಿಯವರಾದ ಡಾಕ್ಟರ್ ಸತೀಶ್ಚಂದ್ರ ಸರ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಈಗಿನ ಪ್ರಾಂಶುಪಾಲರಾದ ಡಾಕ್ಟರ್ BA ಕುಮಾರ್ ಹೆಗ್ಡೆ ಸರ್ ಅವರು ಕೂಡ ನನಗೆ ವೈಯಕ್ತಿಕವಾಗಿಯೂ ಮತ್ತು ಪ್ರತಿಭೆ ವಿಷಯವಾಗಿಯೂ ನನಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಮತ್ತು SDM ಕಾಲೇಜಿನ ಎಲ್ಲ ಸ್ಟಾಫ್ ಟೀಚಿಂಗ್ ನಾನ್ ಟೀಚಿಂಗ್ ನನಗೆ ಒಳ್ಳೆಯ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಪ್ರತಿ ಸಾಧನೆಗೆ ಮೂಲ SDM ಕಾರಣ. ಸರ್, ನೀವು ಇಲ್ಲಿವರೆಗೆ ಬೇರೆ ಬೇರೆ ಕಂಟೆಂಟ್ ಮಾಡಿದ್ದೀರಿ, ಅಂದರೆ ನಿಮ್ಗೆ ಇಷ್ಟವಾದ ಕಂಟೆಂಟ್ ಯಾವುದು ಸರ್? ನನಗೆ ಇಷ್ಟವಾದ ಒಂದು ಕಂಟೆಂಟ್ ಅಂದರೆ ಕಾಮಿಡಿ ವಿಡಿಯೋ. ಯಾಕೆಂದರೆ ನಮ್ಮ ಎಲ್ಲ ಪ್ರೊಡಕ್ಷನ್ಗೆ ಹೆಸರು ತೆಲಿಕೆ ನಲಿಕೆ ಪ್ರೊಡಕ್ಷನ್. ನಾವು ಇಲ್ಲಿ ತೆಲಿಕೆದ ನಲಿಕೆ ಅಂತ ಒಂದು ಹಾಸ್ಯ ರೂಪಕ ಮಾಡಿದ್ದೆವು, ಅದು ತುಂಬ ಪಾಪ್ಯುಲರ್ ಆಗಿತ್ತು. ಆ ನಂತರ ನಮ್ಮ ಎಲ್ಲ ಪ್ರೊಡಕ್ಷನ್ಗೆ ಹೆಸರು ತೆಲಿಕೆ ನಲಿಕೆ. ಈಗ ಎಲ್ಲರೂ ಜನರು ಗುರುತಿಸೋದು ಕೂಡ ತೆಲಿಕೆ ನಲಿಕೆ ಅಂತಲ್ಲ. ಹಾಗೆ ಲಾಕ್ಡೌನ್ ಸಂದರ್ಭದಲ್ಲಿ ನನಗೆ ಯಾವ್ದು ಮಾಡಬೇಕಂತ ಸ್ಟಿಲ್ ಆಗಿದೆ. ಆ ಸಂದರ್ಭದಲ್ಲಿ ಒಂದ್ಸಲ ಹೆಸರನ್ನು ಸರ್ ಅವರು ಕೇಳಿದ್ರು, ಈಗ ಏನು ಮಾಡ್ತಿದ್ದೆ ಅಂತ. ಈಗ ಯಾವುದು ಇಲ್ಲ ಸರ್ ಅಂತ ಹೇಳಿದ್ರು. ನೀನು 1 ನಿಮಿಷದಿಂದ 2 ನಿಮಿಷದೊಳಗಿನ ಏನಾದರೂ ಕಾಮಿಡಿ ವಿಡಿಯೋ ಮಾಡು ಅಥವಾ ಎವರ್ನೆಸ್ ವಿಡಿಯೋ ಮಾಡು, ಅದು ತುಂಬ ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿದ್ರು. ಅವರ ಮಾತನ್ನು ನಾನು ಆಶೀರ್ವಾದ ಅಂತ ತೆಗೆದುಕೊಂಡು ಸೆಕೆಂಡ್ ಲಾಕ್ಡೌನ್ ಸಂದರ್ಭದಲ್ಲಿ ನಾವೊಂದು 30 ಸೆಕೆಂಡಿದ್ದು ಕಾಮಿಡಿ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ತುಂಬ ಪಾಪ್ಯುಲರ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಆ ನಂತರ ಕಂಟಿನ್ಯೂ ಮಾಡಿ ವಾರಕ್ಕೊಂದು ಹಾಗೆ ಇಲ್ಲಿಯವರೆಗೆ 104 ಕಾಮಿಡಿ ವಿಡಿಯೋ ರಿಲೀಸ್ ಆಗಿದೆ. ನಮ್ಮ ಎಲ್ಲ ಒಂದು ಪ್ರೊಡಕ್ಷನಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಅದು ಕಾಮಿಡಿ ವಿಡಿಯೋ. ಹಾಗೆ ನನಗೆ ಕಾಮಿಡಿ ವಿಡಿಯೋ ತುಂಬ ಇಷ್ಟ. ಆ್ಯಕ್ಚುಲಿ ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ ಒಂದು ತೆಲಿಕೆ ನಲಿಕೆ ಅಂತ ಚಾನಲ್ ಇದೆಯಲ್ಲ, ಆ ಚಾನಲ್ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಅದೇ, ನಾನು ಅನ್ನದಾತ ಸಾಕ್ಷ್ಯಚಿತ್ರ ಪ್ರಾರಂಭವಾಗಿ ಅಲ್ಲಿಂದ ನಾವು ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ನಂತರ ಯಾವುದೇ ವಿಡಿಯೋದು ಅದು ತೆಲುಗಿನಲ್ಲಿ ಪ್ರೊಡಕ್ಷನ್ ಅಂಡರ್ಲಿ ನಾವು ಮಾಡ್ತಿದ್ದೇವೆ. ಮತ್ತು ಇದಕ್ಕೆ ತುಂಬ ಜನ ಮೆಂಬರ್ ಕೂಡ ಇದ್ದಾರೆ, ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇದು ನಾನು ಒಬ್ಬನಿಂದ ಆಗಿರುವಂಥದ್ದಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ನಾನು ಇಷ್ಟೆಲ್ಲ ಮಾಡಿದ್ದು. ಮತ್ತು ಇದರಲ್ಲಿ 250 ಹೆಚ್ಚು ವಿಡಿಯೋಗಳನ್ನು ನಾವು ಜನರಿಗೆ ವೀಕ್ಷಿಸಲು ಲಭ್ಯ ಮಾಡಿದ್ದೇವೆ. ಇದರಲ್ಲಿ ಡ್ರಾಮ, ಸ್ಕಿಟ್, ರೂಪಕ, ಆಲ್ಬಮ್ ಸಾಂಗ್, ಮತ್ತು ಭಕ್ತಿಗೀತೆ, ಕಾಮಿಡಿ ವಿಡಿಯೋಸ್ ಅಂತ ಬೇರೆ ಬೇರೆ ಕಲಿಕೆಯ ವಿಡಿಯೋಗಳನ್ನು ನಾವು ಇದರಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಹಾಗೆ ಈ ಚಾನೆಲ್ ತುಂಬ ಈಗ ಪಾಪ್ಯುಲರ್ ಆಗಿದೆ. ಮತ್ತು ನಾನು ಭಕ್ತಿಗೀತೆಯ ಬಗ್ಗೆ ಹೇಳುವುದಾದರೆ, ಲೇಟೆಸ್ಟ್ ಆಗಿ ನಾವು 2 ಭಕ್ತಿಗೀತೆಗಳನ್ನು ಕೂಡ ಮಾಡಿದ್ದೇವೆ. ಬಸವನಾಥ್ ಜೈನ್ ಕಕ್ಕೆ ಬದವು ಇವರ ಸಾಹಿತ್ಯದಲ್ಲಿ ನನ್ನ ನಿರ್ದೇಶನದ 2 ಭಕ್ತಿಗೀತೆ ನಾವು ಬಿಡುಗಡೆ ಮಾಡಿದ್ದೆವು. ನಾನು ಭಕ್ತಿಗೀತೆ ಯಾಕೆ ಮಾಡಿದಂದರೆ, ನನಗೆ ಸಾಹಿತ್ಯ ಕಲಾಕ್ಷೇತ್ರದಲ್ಲಿ ಇಷ್ಟೆಲ್ಲ ದೈವ ದೇವರುಗಳು ಅನುಗ್ರಹ ಮಾಡಿ ನಾನು ಇಲ್ಲಿ ತನಕ ಬಂದೆ, ದೈವ ದೇವರಿಗೆ ನಾನು ಏನು ಕೊಡಲಿಲ್ಲಲ್ಲ ಅಂತ ಒಂದು ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ಫಸ್ಟ್ ಒಂದು ತುಳುವಿನಲ್ಲಿ ಕಲ್ಕುಡ ಮಹಿಮೆ ಅಂತ ಒಂದು ಭಕ್ತಿಗೀತೆ ಮಾಡಿದೆ. ಇದರ ನಿರ್ದೇಶನ ಮತ್ತು ಸಂಯೋಜನೆ ನಾನು ಮಾಡಿರುವಂಥದ್ದು. ಕಲ್ಕುಡ ಮಹಿಮೆ ಭಕ್ತಿಗೀತೆ ತುಂಬ ಪಾಪ್ಯುಲರ್ ಆಗಿದೆ. ಆ ನಂತರ ಜೈನ ಧರ್ಮದಲ್ಲಿ ಬರುವ ಶ್ರೀ ಪದ್ಮಾವತಿ ದೇವಿಯ ಬಗ್ಗೆ ಒಂದು ಭಕ್ತಿಗೀತೆ ಮಾಡಿದೆವು. ಇದು ಕೂಡ ಸಾಹಿತ್ಯ ಬಸವನಾಥ ಜೈನ್ ಕಕ್ಕೆ ಬದವು, ನನ್ನ ಪರಿಕಲ್ಪನೆ ಮತ್ತು ನಿರ್ದೇಶನ. ಇದರಲ್ಲಿ
ಕರ್ನಾಟಕದ 70ಕ್ಕೂ ಹೆಚ್ಚು ಜಿನಬಸದಿಗಳ ಪದ್ಮಾವತಿ ದೇವಿಯ ದೃಶ್ಯ ಮತ್ತು ಸಚಿತ್ರ ಸಂಯೋಜನೆಯ ಒಂದು ದೃಶ್ಯ ಮಾಧ್ಯಮವನ್ನು ಮಾಡಿ ಇದು ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಇನ್ನೂ ಕೂಡ ದೈವ ದೇವರುಗಳ ಬಗ್ಗೆ ಭಕ್ತಿಗೀತೆ ಮಾಡಬೇಕಂತ ಕನಸು ಇದೆ, ಮತ್ತೆ ಯಾವ ರೀತಿ ಸಪೋರ್ಟ್ ಬರ್ತದೆ ಅಂತ ನೋಡ್ತೇವೆ. ಸರ್, ನಿಮ್ಮ ತೆಲಿಕೆನಲಿಕೆ ತಂಡದ ಬಗ್ಗೆ ಹೇಳಿದ್ರೆ, ಅದೇ ಆಗ ನಾನು ಹೇಳಿದ ಹಾಗೆ ನಾನು ಇಲ್ಲಿ ಸೇರಿದ ಮೇಲೆ ಇಲ್ಲಿ ಕಾಲೇಜಿನಲ್ಲಿ ನಾವು ಸ್ಟೂಡೆಂಟ್ ಸ್ಟಾಫ್ ಎಲ್ಲ ಸೇರಿ ತೆಲಿಕೆನಲಿಕೆ ತಂಡ ಅಂತ ಪ್ರಾರಂಭ ಮಾಡಿರೋದು. ಮತ್ತೆ ನಾನು ಊರಿನಲ್ಲಿ ಇರುವ ಕಲಾವಿದರಾಗಲಿ ಇಲ್ಲಿ ಉಜಿರೆಯಲ್ಲಿ ಇರುವ ಕಲಾವಿದರಾಗಲಿ ಯಾರಾಗಲಿ ಅದು ತೆಲಿಕೆನಲಿಕೆ ತಂಡದ ಸದಸ್ಯ. ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಸ್ಟಾಫ್ ತುಂಬ ಜನ ಇದ್ದಾರೆ. ಮತ್ತು ನನ್ನ ಪ್ರತಿಯೊಂದು ಪ್ರೊಡಕ್ಷನಿಗೂ ನಮ್ಮ ತೆಲಿಕೆನಲಿಕೆ ತಂಡದ ಕಲಾವಿದರಾಗಲಿ ಸದಸ್ಯರಾಗಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಸರ್, ನೀವು ಒಂದು ಶಾರ್ಟ್ ಮೂವಿ ಮಾಡಿದರೆ ಅದಕ್ಕೊಂದು ರಾಜ್ಯ ಮಟ್ಟದಲ್ಲಿ ಒಂದು ಅವಾರ್ಡ್ ಬಂತು, ಅದಕ್ಕೆ ನೀವು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ನಾವೊಂದು ಸಾವಿನ ಸವರಿ ಅಂತ ಒಂದು ಕಿರುಚಿತ್ರ ಮಾಡಿದ್ದೇವೆ. ಅದರಲ್ಲಿ ಎಸ್ ಎಮ್ ಕಾಲೇಜಿನ ಸ್ಟಾಫ್ ಸ್ಟೂಡೆಂಟ್ ಎಲ್ಲ ಸೇರಿ ಮಾಡಿರುವಂಥದ್ದು. ಇದು ಈ ಡ್ರಗ್ಸ್ ಮತ್ತು ಹೆಲ್ಮೆಟ್ನ ಬಗ್ಗೆ ಒಂದು ಅವೇರ್ನೆಸ್ ನೀಡಲಿಕ್ಕೆ ಈ ಒಂದು ಕಾನ್ಸೆಪ್ಟ್. ಇದನ್ನು ಸಂದೀಪ್ ಕುಮಾರ್ ಅವರು ಕಾನ್ಸೆಪ್ಟ್ ನೀಡಿರುವ ಇದರ ಸಂದೀಪ್ ಕುಮಾರ್ ಅವರ ಕಾನ್ಸೆಪ್ಟ್ ಗಂಗಾಜಿ ನಿಡಿಗಲ್ ಇದನ್ನು ಡೈರೆಕ್ಟ್ ಮಾಡಿರುವಂಥದ್ದು. ನಂದು ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ಮಾಣ, ಅದು ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಇದಕ್ಕೆ ಪ್ರಶಸ್ತಿ ಬಂದಿದೆ. ಹಾಗೆ ಮುಂದೆ ಒಂದು ಸ್ಯಾಂಡಲ್ವುಡ್ ಮೂವಿಯಲ್ಲಿ ಕೂಡ ನನಗೆ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಸಮಯದ ಹಿಂದೆ ಸವಾರಿ ಅಂತ ಒಂದು ಕನ್ನಡ ಚಲನಚಿತ್ರದಲ್ಲಿ ಒಂದು ಸಣ್ಣ ಹಾಸ್ಯ ಪಾತ್ರಕ್ಕೆ ಬಣ್ಣ ಕೂಡ ಹಚ್ಚಿದೆ. ಸರ್, ನೀವೀಗ ಹೇಳಿದ್ರೆ ಕನ್ನಡದಲ್ಲಿ ಒಂದು ಆಕ್ಟ್ ಮಾಡಿದ್ದೀರಿ ಅಂತ, ಒಂದು ಅದು ನಿಮಗೆ ಹೇಗೆ ಅವಕಾಶ ಸಿಕ್ಕಿದ್ದು ಸರ್ ನಿಮಗೆ? ಅದು ನಮ್ಮ ಕಾಲೇಜಿಗೆ ಈ ಫಿಲ್ಮ್ ಆಡಿಷನ್ಗೆ ಬಂದಿದ್ದು. ಆಡಿಷನ್ ಅಲ್ಲಿ ಇಲ್ಲಿ ಒಂದು 4-5 ಜನ ಸ್ಟಾಫ್ನವರು ಸೆಲೆಕ್ಟ್ ಆಗಿದ್ರು. ಮತ್ತೆ ಹಾಗೆ ನಾವು ಒಂದು ನನಗೆ ಒಂದು ಸಣ್ಣ ಪಾತ್ರಕ್ಕೆ ಕರೆದಿದ್ದು ಒಂದೇ ದಿನ ಹೋಗಿರುವಂತದ್ದು. ಹಾಗೆ ಒಂದು ಸಣ್ಣ ಹಾಸ್ಯ ಪಾತ್ರವನ್ನು ಮಾಡಿ ಅದರಿಂದ ನಿಮಗೆ ಒಂದು ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಸರ್, ನಿಮ್ದು ಇನ್ನು ಮುಂದಿನ ಕನಸುಗಳು ಏನು ಸರ್? ನನಗೆ ಬಾಲ್ಯದಿಂದ ಒಂದು ಕನಸಿತ್ತು ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತ, ಆದ್ರೆ ಇಲ್ಲೇ ತನಕ ಆಗ್ಲಿಲ್ಲ. ಹಾಗಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ನಿರ್ದೇಶನದ ಅನುಭವ ಇದೆ, ಆದ್ರೆ ಕನ್ನಡ ಅಥವಾ ತುಳು ಒಂದಾದ್ರೂ ಫಿಲ್ಮ್ ಡೈರೆಕ್ಷನ್ ಮಾಡ್ಬೇಕಂತ ನನಗೊಂದು ಆಸೆ ಇದೆ, ಮತ್ತೆ ನನ್ನ ಕನಸು. ಮತ್ತೆ ಸರಿಯಾದ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಸರ್, ಕೊನೆಗೆ ವೀಕ್ಷಕರಿಗೆ ಏನು ಹೇಳಲು ಇಷ್ಟಪಡ್ತೀರಿ ಸರ್? ಈಗ ಯಾವುದೇ ಪ್ರತಿಭೆ ಇರಲಿ, ನಾವು ಪ್ರಯತ್ನ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತೆ. ಮತ್ತೆ ಸರಿಯಾದ ವೇದಿಕೆ ಬೇಕು, ಮತ್ತೆ ಪ್ರೋತ್ಸಾಹ ಬೇಕು, ಮತ್ತೆ ಪ್ರಚಾರ ಬೇಕು. ಯಾರೇ ಯಾವ ಪ್ರತಿಭೆ ಇದ್ದರೂ ನಾವು ಅವರಿಗೆ ಸಪೋರ್ಟ್ ಮಾಡಿದರೆ ನಾವು ಕೂಡ ಬೆಳೀತೇವೆ, ಇನ್ನೊಬ್ಬರು ಬೆಳೀತಾರೆ, ಎಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಖಂಡಿತ ಯಶಸ್ವಿಯಾಗುತ್ತೆ. ಸರ್, ಇಲ್ಲಿವರೆಗೆ ನಿಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನನಗೂ ನನ್ನ ಒಂದು ಅನುಭವವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಬಿಒ ಡಿಜಿಟಲ್ ಮೀಡಿಯಾ ಡಿಪಾರ್ಟ್ಮೆಂಟ್ನ ಎಲ್ಲ ಸ್ಟಾಫ್ ಸ್ಟೂಡೆಂಟಿಗೂ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು.